ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಹೋದಾವಧಿಯಲ್ಲಿ ಭಾರತ ಹೃದಯಕ್ಕೆ ಮರುಜೀವ ಎನ್ನುವಂಥ ಜಿ ಕೆ ಮಧ್ಯಸ್ಥವರು ಬರೆದಿರುವಂಥ ಕನ್ನಡಕ್ಕೆ ಅನುವಾದಿಸಿರುವಂಥ ಒಂದು ಪ್ರಸ್ತುತವಾದಂಥ ಪಾಠ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಮ್ರು ಬರೆದಿರುವಂಥ ದ ಟರ್ನಿಂಗ್ ಪಾಯಿಂಟ್ ಎನ್ನುವಂಥ ಒಂದು ಇಂಗ್ಲೀಷ್ ಕೃತಿಯಿಂದ ಕನ್ನಡಕ್ಕೆ ಅನುವಾದಿಸಿರುವಂಥ ಭಾರತ ಹೃದಯಕ್ಕೆ ಮರುಜೀವ ಎನ್ನುವಂಥ ಗದ್ಯಖಂಡವನ್ನು ಒಂಬತ್ತನೇ ವರ್ಗದ ನಾಲ್ಕನೇ ಪಾಠವನ್ನು ನಾವು ಇದ್ದೀವಿ ಪ್ರಸ್ತುತವಾದಂಥ ಒಂದು ಗದ್ಯಖಂಡದ ಸಾರಾಂಶ ರೂಪವನ್ನು ಈಗಾಗಲೇ ತಮ್ಮ ಮುಂದೆ ನಾನು ಹೇಳಬಯಸಿದ್ದೇನೆ ಅದರಲ್ಲಿ ಉಳಿದಿರುವಂಥ ಒಂದು ವ್ಯವಸ್ಥೆ ಮಾದರಿ ವಾಚನದ ಈಗಾಗಲೇ ಎರಡು ಪ್ಯಾರಾಗಳನ್ನು ಹೇಳಲಾಗಿದೆ ಉಳಿದಿರುವಂಥ ಭಾಗವನ್ನು ನಾವು ಇವತ್ತಿನ ದಿವಸ ಒಂದು ಮಾದರಿ ವಚನವನ್ನು ನೋಡುವುದರ ಜೊತೆಯಾಗಿ ಕೃತಿಗಳನ್ನು ಕೆಳಗಿನ ಜಾಲಗಳನ್ನು ಪೂರ್ಣಗೊಳಿಸುವಂಥ ಕಾರ್ಯವನ್ನು ಮಾಡೋಣವಂತೆ ಆತ್ಮೀಯರೇ ಪ್ರಸ್ತುತವಾದಂಥ ಪಾಠ ನಾಲ್ಕು ಪುಟ ಸಂಖ್ಯೆ ನಲವತ್ತೆರಡು ಇದನ್ನು ತೆಗಿರಿ ಈಗಾಗಲೇ ಮಹಾತ್ಮ ಗಾಂಧೀಜಿಯವರು ಹೇಳಿರುವಂಥ ಒಂದು ಗ್ರಾಮ ಆಂದೋಲನದ ಬಗ್ಗೆ ಆಗಲಿ ಅದೊಂದನೆ ಹಳ್ಳಿ ಸುಧಾರಿಸಿದರೆ ದೇಶ ಸುಧಾರಿಸಿತು ಈ ಪುರ ಎನ್ನುವಂಥ ಒಂದು ಪುಟ್ಟ ಕಲ್ಪನೆ ಹುಟ್ಟಿಕೊಂಡಿರುವಂಥ ಹಳ್ಳಿ ನಗರಕ್ಕೆ ಇರುವಂಥ ಒಂದು ವ್ಯವಸ್ಥೆ ಭಾರತದ ಮುಖವನ್ನು ಬದಲಿಸಬೇಕಾಗಿದ್ದರೆ ಹಳ್ಳಿ ಸುಧಾರಿಸಿದರೆ ಆಮೇಲೆ ನಗರದ ಸೌಲಭ್ಯಗಳನ್ನು ಪಡೆದುಕೊಂಡದ್ದಾದರೆ ಅದು ಸಂಪೂರ್ಣವಾದಂಥ ಭಾರತದ ಒಂದು ಮುಖವನ್ನು ಬದಲಿಸಲಿಕ್ಕೆ ಸಾಧ್ಯವಾಗ್ತಾ ಇದೆ ಅನ್ನುವಂಥ ಮಾತನ್ನು ನೋಡಿದ್ದೀವಿ ಪ್ರೊವೈಡಿಂಗ್ ಅರ್ಬನ್ನ ಎಮ್ಯುನಿಟೀಸ್ ಟು ರೂರಲ್ ಏರಿಯಾಸ್ ಎನ್ನುವಂಥ ಒಂದು ವ್ಯವಸ್ಥೆ ಮುಖಾಂತರವಾಗಿ ಪುರ ಎನ್ನುವಂಥ ಒಂದು ನಾಗರಿಕ ಸೌಲಭ್ಯವನ್ನು ಒದಗಿಸುವಂಥ ವ್ಯವಸ್ಥೆ ಈ ಒಂದು ಪರಿಕಲ್ಪನೆಯನ್ನು ನಾವು ನೋಡಿದ್ದೀವಿ ಯಾವುದೇ ರಾಜ್ಯವನ್ನು ಅಭಿವೃದ್ಧಿಪಡಿಸಬೇಕಾದ್ರೆ ಅಲ್ಲಿನ ಹಳ್ಳಿಗಳನ್ನು ಅಭಿವೃದ್ಧಿಪಡಿಸಬೇಕು ಆ ವಿಷಯದಲ್ಲಿ ಎರಡು ಸಾವಿರದ ಎರಡರಲ್ಲಿ ಅಬ್ದುಲ್ ಕಲಾಂ ಇದ್ದಾರೆ ನಾನು ಯಾವಾಗ ಮಧ್ಯಪ್ರದೇಶದ ಒಂದು ಚಿಕ್ಕದಾದಂಥ ಹಳ್ಳಿ ಆ ಚಿಕ್ಕದಾದಂಥ ಹಳ್ಳಿಗೆ ಭೆಟ್ಟಿಯನ್ನು ಕೊಡುವಂಥ ಸಂದರ್ಭವನ್ನು ತಿಳಿಸಿದಾಗ ಅಲ್ಲಿರುವಂಥ ರಾಜ್ಯ ಸರ್ಕಾರ ಯಾವ ರೀತಿಯಾದಂಥ ಪ್ರಗತಿಪರವಾದಂಥ ಕೆಲಸಗಳನ್ನು ಮಾಡಿತು ಅನ್ನುವಂಥ ವಿಚಾರಧಾರೆಗಳನ್ನು ಅದರಲ್ಲಿ ಬರ್ತಾ ಇರುವಂಥ ಒಂದು ವಿದ್ಯುತ್ ಸಂಪರ್ಕವನ್ನಾಗಲಿ ಸರ್ವಋತು ರಸ್ತೆ ಡಾಂಬ್ರೀಕರಣದ ವ್ಯವಸ್ಥೆ ವಿದ್ಯುತ್ ಕೂಡ ಆ ಒಂದು ಗ್ರಾಮಕ್ಕೆ ಯಾವ ರೀತಿಯಾಗಿ ಅಂತಂದರೆ ಜಟ್ ವಿಮಾನ ವೇಗದಲ್ಲಿ ಹಾರಿ ಬಂತು ಅನ್ನುವಂಥ ವ್ಯವಸ್ಥೆ ಜಟ್ ವಿಮಾನದ ವೇಗದಲ್ಲಿ ಈ ಒಂದು ರಸ್ತೆಗಳನ್ನು ನಿರ್ಮಾಣ ಮಾಡಿದರು ಅನ್ನುವಂಥ ವಿಚಾರಧಾರೆಗಳನ್ನು ನಾನು ಈಗಾಗಲೇ ತಮ್ಮ ಮುಂದೆ ತಿಳಿಸಿದ್ದೇನೆ ಇವತ್ತಿನ ದಿವಸ ಈ ಒಂದು ಪ್ರಸ್ತುತವಾದಂಥ ಗದ್ಯಖಂಡದಲ್ಲಿ ಬರ್ತಾ ಇರುವಂಥ ಮಾದರಿ ವಾಚನವನ್ನು ನೋಡೋಣ ಪುಟ ಸಂಖ್ಯೆ ನಲವತ್ತೆರಡು ಮೂರನೆಯ ಪ್ಯಾರ ಬಂಧುಗಳೇ ಆ ಒಂದು ಮಾದರಿ ವ್ಯಾಚ ವಾಚನದ ಒಂದು ವ್ಯವಸ್ಥೆಯಲ್ಲಿ ನೋಡಿಕೊಂಡ ಆಮೇಲೆ ಈ ಜಾಲವನ್ನು ಪೂರ್ಣಗೊಳಿಸುವಂಥ ಕಾರ್ಯವನ್ನು ಮಾಡೋಣವಂತೆ ಆ ನನ್ನ ಭೇ ಆ ಹಳ್ಳಿಗೆ ನನ್ನ ಭೇಟಿಯ ಸಂದರ್ಭದಲ್ಲಿ ಹಳ್ಳಿಗರು ತಾವೇ ನಿರ್ಮಿಸಿದ ಜಲಾನಯನ ನಿರ್ವಹಣೆ ಹಾಗೂ ಜೈವಿಕ ಕೀಟನಾಶಕಗಳ ಬಳಕೆಯನ್ನು ಹೆಮ್ಮೆಯಿಂದ ತೋರಿಸಿದರು ತೋರ್ನಿ ಗ್ರಾಮಸ್ಥರ ಸಾಧನೆಯನ್ನು ಆ ಜಿಲ್ಲೆಯ ಬೇರೆ ಹಳ್ಳಿಗರಿಗೂ ಪ್ರಚಾರ ಮಾಡುವಂತೆ ನಾನು ಜಿಲ್ಲೆಯ ಅಧಿಕಾರಿಗಳಿಗೆ ಹೇಳಿದೆ ಇದರಿಂದ ಇತರ ಹಳ್ಳಿಗಳು ಈ ಪದ್ಧತಿಗಳನ್ನು ಅಳವಡಿಸಿಕೊಳ್ಳಲು ಸಾಧ್ಯವಾಗುವುದು ಎಂಬುದು ನನ್ನ ನಂಬಿಕೆ ಹಳ್ಳಿಗಳನ್ನು ಒಂದು ಗುಂಪಾಗಿಸಿ ಅನುಕೂಲಕರವಾದ ಒಂದು ಸ್ಥಳದಲ್ಲಿ ಆರೋಗ್ಯ ಸೇವೆ ಶಿಕ್ಷಣ ಸಂಸ್ಥೆಗಳು ತರಕಾರಿ ಹಣ್ಣು ಮುಂತಾದ ಬೇ ಬೇಗ ಕೊಡುವ ಬೆಳೆಗಳಿಗೆ ಸಂಗ್ರಹಗಾರ ಇತ್ಯಾದಿಗಳನ್ನು ಒದಗಿಸುವುದಲ್ಲದೆ ಈ ಸಂಕೀರ್ಣದ ಸುತ್ತಲಿನ ಎಲ್ಲ ಹಳ್ಳಿಗಳಿಂದಲೂ ಉತ್ತಮ ರಸ್ತೆ ವ್ಯವಸ್ಥೆ ಮಾಡುವಂತೆ ನಾನು ರಾಜ್ಯ ಸರ್ಕಾರಕ್ಕೆ ಸಲಹೆ ಮಾಡಿದೆ ಈ ಸಂಕೀರ್ಣದಲ್ಲಿ ಸಂಸ್ಕರಣೆಯಂತಹ ಉದ್ಯಮಗಳನ್ನು ಸ್ಥಾಪಿಸಿದರೆ ಜನರಿಗೆ ಉದ್ಯೋಗವಲ್ಲದೆ ಬೆಳೆದ ಪದಾರ್ಥಗಳಿಗೆ ಮಾರುಕಟ್ಟೆ ದೊರೆತಂತಾಯಿತು ಈಚಗಿನ ದಿನಗಳಲ್ಲಿ ಬೆಳೆಗಳು ಹಾಗೂ ಮರದ ಮೇಲೆ ಆಧಾರಿತವಾದ ಉದ್ಯಮಗಳು ಜನರ ಬೇಡಿಕೆಯ ಕಾರಣದಿಂದ ತೀವ್ರವಾಗಿ ಬೆಳೆಯುತ್ತಿವೆ ಇವುಗಳಿಂದ ಉಂಟಾಗುವ ಉತ್ಪನ್ನಗಳ ಸಂಖ್ಯೆಯು ತುಂಬ ಜಾಸ್ತಿಯಾಗಿದೆ ಬಂಧುಗಳೇ ಇವತ್ತು ಈ ಒಂದು ಹಳ್ಳಿಯ ಒಂದು ತೋರ್ನಿ ಹಳ್ಳಿಯ ಜಲಾನಯನ ಕೀಟನಾಶಕ ಆಮೇಲೆ ಅಲ್ಲಿರುವಂಥ ಒಂದು ಶಿಕ್ಷಣ ವ್ಯವಸ್ಥೆ ತರಕಾರಿ ಹಣ್ಣು ಮುಂತಾದ ಒಂದು ವ್ಯವಸ್ಥೆಗಳಲ್ಲಿ ಬೇಗ ಏನು ಇವೇನೋ ಅವುಗಳನ್ನು ಸಂಗ್ರಹಾಗಾರದಲ್ಲಿ ಒಂದು ಸಂಗ್ರಹಿಸಿಟ್ಟು ಶೀತಗ್ರಹನ ನಿರ್ಮಾಣ ಮಾಡಿ ಆ ಒಂದು ಸಂಸ್ಕರಣಾ ಗೃಹವನ್ನು ಉದ್ಯಮ ಒಂದು ಸ್ಥಾಪನೆ ಮಾಡಿ ಉದ್ಯಮಗಳನ್ನು ಸ್ಥಾಪನೆ ಮಾಡಬೇಕು ಅನ್ನುವಂಥ ವಿಚಾರಧಾರೆಗಳನ್ನು ಈ ಮಧ್ಯಪ್ರದೇಶ ಸರ್ಕಾರಕ್ಕೆ ಅಬ್ದುಲ್ ಕಲಾಂ ಕೊಟ್ಟಿರುವಂಥ ಸಲಹೆಯನ್ನು ಸರ್ಕಾರ ಒತ್ತುಕೊಳ್ತಾ ಇದೆ ಮಧ್ಯಪ್ರದೇಶದ ಎಲ್ಲ ಹಳ್ಳಿಗಳಲ್ಲಿರುವ ಜಲ್ ಎಲ್ಲ ಜಲಾಶಯ ಕೆರೆ ಇದೆ ಇತ್ಯಾದಿಯನ್ನು ಉಪಗ್ರಹ ಚಿತ್ರಗಳ ನೆರವಿನಿಂದ ಸಮೀಕ್ಷೆ ಮಾಡಿ ಹೂಳನ್ನು ಎತ್ತಿ ಶುಚಿಗೊಳಿಸಿ ನೀರು ಒಳಬರಲು ಹಾಗೂ ಹೋಗಲು ಸೂಕ್ತವಾದ ವ್ಯವಸ್ಥೆಯನ್ನು ಮಾಡುವಂತೆ ನಾನು ಮುಖ್ಯಮಂತ್ರಿಗೂ ಜಿಲ್ಲೆ ಅಧಿಕಾರಿಗಳಿಗೂ ಸೂಚಿಸಿದೆ ತೋರ್ನಿಯ ಮಿಡಲ್ ಸ್ಕೂಲನ್ನು ಹೈಸ್ಕೂಲಾಗಿ ಬಡ್ತಿಗೊಳಿಸುವಂತೆ ಅಲ್ಲಿನ ಯುವಕರು ಮನವಿ ಮಾಡಿಕೊಂಡರು ಹಾಗೆ ಮಾಡಲು ಮಧ್ಯಪ್ರದೇಶ ಸರ್ಕಾರ ಒಪ್ಪಿಕೊಂಡಿತು ತೋರ್ನಿಯ ನನ್ನ ಭೇಟಿ ನನಗೆ ಹಲವು ಸಮಸ್ಯೆಗಳ ದರ್ಶನ ಮಾಡಿಸಿತು ಗ್ರಾಮೀಣ ನಗರ ಅಂತರ ಹೋಗಲಾಡಿಸಲು ಮುಖ್ಯವಾಗಿ ಆಗಬೇಕಾಗಿದ್ದು ಸಂಪರ್ಕ ಸೌಲಭ್ಯಗಳ ಸುಧಾರಣೆ ಎಂಬುದನ್ನು ಅದು ತೋರಿಸಿಕೊಟ್ಟಿತು ಈಗಾಗಲೇ ಜಟ್ ತರನಾಗಿ ಬಂದಿರುವಂಥ ಒಂದು ವಿದ್ಯುತ್ ವ್ಯವಸ್ಥೆ ಅಷ್ಟೇ ಅಲ್ಲದೆ ಆ ಚಿಕ್ಕದಾದಂಥ ಒಂದು ಗ್ರಾಮಕ್ಕೆ ಸರ್ವ ರಸ್ ಸರ್ವ ಋತು ರಸ್ತೆ ಇರಲಿಲ್ಲ ಡಾಂಬ್ರೀಕರಣ ವ್ಯವಸ್ಥೆ ಇರಲಿಲ್ಲ ಯಾವಾಗ ಎ ಪಿ ಜೆ ಅಬ್ದುಲ್ ಕಲಾಮರು ಮಧ್ಯಪ್ರದೇಶದ ಹಳ್ಳಿಗೆ ಬೆಟ್ಟಿಕೊಳ್ಳುತ್ತೇನೆ ಅಂದರೂ ಆ ಒಂದು ಸಂದರ್ಭದಲ್ಲಿ ಆಗಿರುವಂಥ ಬದಲಾವಣೆ ಭಾರತದ ಅಭಿವೃದ್ಧಿಗೆ ಹಳ್ಳಿಗಳ ಅಭಿವೃದ್ಧಿ ಅತ್ಯಂತ ಅಗತ್ಯ ಎಂಬುದನ್ನು ಎಲ್ಲರೂ ಒಪ್ಪಿಕೊಳ್ಳುವರು ಹಳ್ಳಿಗಳ ಉದ್ಧಾರ ಅಂದರೆ ಏನು ಹಾಗೂ ವಿದ್ಯುನ್ಮಾನ ಸಂಪರ್ಕಗಳು ದೊರೆತರೆ ಜ್ಞಾನ ಸಂಪರ್ಕ ದೊರೆತಂತಾಯಿತು ಭೂತಕಾಲದಲ್ಲಿ ಬಹುತಾದವು ವಿದ್ಯುನ್ಮಾನ ವ್ಯವಸ್ಥೆ ಮುಂದಿನ ಜನಾಂಗಕ್ಕೆ ಬೇಕಾಗಿರುವಂಥ ಎಲ್ಲ ವ್ಯವಸ್ಥೆ ಇದರಿಂದ ಅನೇಕ ಉಪಯೋಗಗಳಿವೆ ಉತ್ಪಾದಕತೆಯನ್ನು ಜಾಸ್ತಿ ಮಾಡುವ ಸಾಮರ್ಥ್ಯ ಬರುವುದು ಉತ್ಪಾದಿತ ವಸ್ತುವಿಗೆ ಮಾರುಕಟ್ಟೆ ಹಿಡಿಯಲು ಸಾಧ್ಯವಾಗುವುದು ಗುಣಮಟ್ಟದ ಬಗ್ಗೆ ಅರಿವು ಉಂಟಾಗುವುದು ತಮ್ಮಂತೆಯೇ ಇರುವವರ ಜೊತೆ ಸಂಪರ್ಕ ಸಾಧ್ಯವಾಗಿ ಹಿತಾಸಕ್ತಿ ರಕ್ಷಣೆಗೆ ಅನುಕೂಲವಾಗುವುದು ಅತ್ಯುತ್ತಮ ಉಪಕರಣಗಳನ್ನು ಪಡೆಯಲು ಸಾಧ್ಯವಾಗುವುದು ಅಲ್ಲದೆ ವಿರಾಮದ ವೇಳೆ ಕಾರಣದಿಂದ ಜೀವನದ ಸೌಲಭ್ಯ ಸೌಖ್ಯಗಳನ್ನು ಹೆಚ್ಚಿಸಲು ಸಾಧ್ಯವಾಗುವುದು ಆದ್ದರಿಂದ ಇದನ್ನು ನಾವು ಜ್ಞಾನ ಸಂಪರ್ಕ ಎಂದು ಕರೆಯುತ್ತೇವೆ ಈ ಮೇಲಿನ ಸಂಪರ್ಕಗಳ ಈ ಮೇಲಿನ ಸಂಪರ್ಕಗಳ ಸ್ಥಾಪನೆ ಆದಾಗ ಹಳ್ಳಿಗರ ಸಂಪಾದನೆ ಸಾಮರ್ಥ್ಯವು ಹೆಚ್ಚುವುದು ಹೀಗಾಗಿ ಪುರವನ್ನು ಒಂದು ಕಾಣಿಕೆಯಾಗಿ ಇಟ್ಟುಕೊಂಡು ಅಭಿವೃದ್ಧಿಪಡಿಸಿದರೆ ಹಳ್ಳಿಗಳನ್ನು ಸಂಪನ್ನವಾದ ಜ್ಞಾನ ಕೇಂದ್ರಗಳಾಗಿ ಬೆಳೆಸುವ ಮೂಲಕ ಹಳ್ಳಿಗರು ಉದ್ಯಮಶೀಲರಾಗಿ ಉದಯಿಸುವುದನ್ನು ಕಾಣಬಹುದು ಬಂಧುಗಳೇ ಇದು ಮಾದರಿ ವಾಚನವಾಗಿದ್ದರೆ ಈಗಾಗಲೇ ತಮಗೆ ನಾನು ಹೇಳಿದಂತೆ ಮಧ್ಯ ಪ್ರದೇಶದ ಈ ತೋರ್ನಿ ಹಳೆ ಆ ಒಂದು ಸಂದರ್ಭದಲ್ಲೇ ಎ ಪಿ ಜೆ ಅಬ್ದುಲ್ ಕಲಾಮರು ಸಲಹೆ ಮುಖಾಂತರವಾಗಿ ಜಲಾಶಯಗಳ ಕೆರೆಗಳನ್ನು ಕೆಳ ಅಲ್ಲಿ ಜಲಾಶಯ ಮತ್ತು ಕೆರೆಗಳ ಉಪಗ್ರಹದ ಚಿತ್ರಗಳ ಮುಖಾಂತರವಾಗಿ ನೆರವಿನಿಂದಾಗಿ ಸಮೀಕ್ಷೆಯನ್ನು ಮಾಡಿಸಿ ಹೂಳನ್ನು ಎತ್ತಿಸುವಂಥ ಕಾರ್ಯಗಳನ್ನು ಅದನ್ನು ಶುಚಿಗೊಳಿಸಿ ನೀರು ಒಳವರಿಗೆ ಒಳಗೆ ಮತ್ತು ಹೊರಗೆ ಹೋಗುವಂಥ ಒಂದು ವ್ಯವಸ್ಥೆಯನ್ನು ಮಾಡಲಿಕ್ಕೆ ಸಲಹೆ ಮಾಡಿದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಹಾಗೂ ಜಿಲ್ಲೆ ಅಧಿಕಾರಿಗಳು ಅದನ್ನು ಒಪ್ಪಿಕೊಂಡಿರುವಂಥ ಒಂದು ವ್ಯವಸ್ಥೆ ಅಲ್ಲಿರುವಂಥ ಯುವಕರು ಈ ಒಂದು ಜ್ಞಾನ ನಿಧಿಯಾಗಿರುವಂಥ ಜ್ಞಾನ ಭಂಡಾರವಾಗಿರುವಂಥ ಶಾಲೆಯನ್ನು ಮಿಡಲ್ ಸ್ಕೂಲ್ವರಿಗೆ ಮಿಡಲ್ ಸ್ಕೂಲನ್ನು ಹೈಸ್ಕೂಲ್ನವರಿಗೆ ಬಡ್ತಿಗೊಳಿಸುವಂತೆ ಕೇಳಿಕೊಂಡಾಗ ಅದನ್ನು ಮಧ್ಯಪ್ರದೇಶ ಸರ್ಕಾರ ಒಪ್ಪಿಕೊಳ್ತಾ ಇದೆ ಆ ಒಂದು ಸಂದರ್ಭದಲ್ಲಿ ಅಬ್ದುಲ್ ಕಲಾಂ ರೇ ಹೇಳ್ತಾಯಿದ್ದಾರೆ ತೋರ್ನಿ ಹಳ್ಳಿಗೆ ಏನೇ ಸಮಸ್ಯೆಗಳಿದ್ದು ಆ ಸಮಸ್ಯೆಗಳ ದರ್ಶನವನ್ನು ನನಗೆ ಮಾಡಿಸಿತು ಗ್ರಾಮ ನಗರ ಮತ್ತು ಅವುಗಳಲ್ಲಿರುವಂಥ ಅಂತರವನ್ನು ಹೋಗಲಾಡಿಸಲಿಕ್ಕೆ ಬೇಕಾದಂಥ ಸುಧಾರಣೆಯನ್ನು ತಂದುಕೊಡಲಿಕ್ಕೆ ಅನುಕೂಲಕರವಾದಂಥ ವಾತಾವರಣ ನಿರ್ಮಾಣ ಆಯಿತು ಅಷ್ಟೇ ಅಲ್ಲದೆ ಭಾರತದ ಅಭಿವೃದ್ಧಿಗೆ ಹಳ್ಳಿಗಳ ಅಭಿವೃದ್ಧಿ ಅತ್ಯಂತ ಮಹತ್ವದ ಎನ್ನುವಂಥ ಒಂದು ಸಂಗತಿಯನ್ನು ತೋರಿಸಿಕೊಡ್ತು ಅಷ್ಟೇ ಅಲ್ಲದೇ ಜ್ಞಾನ ಸಂಪರ್ಕ ಕೇಂದ್ರವಾಗಿ ಈ ಒಂದು ಅನೇಕ ವಸ್ತುಗಳ ಉತ್ಪಾದನೆ ಜಾಸ್ತಿ ಆದಾಗ ಹೆಚ್ಚಿಗೆ ಆದಾಗ ಅದರ ಮಾರುಕಟ್ಟೆ ಇರ್ಬೋದು ವಸ್ತುವಿನ ಗುಣಮಟ್ಟ ಇರ್ಬೋದು ಅವು ಎಲ್ರಿಗೂ ಸಾಧ್ಯವಾಗಿ ಹಿತಾಸಕ್ತಿಯ ರಕ್ಷಣೆಯನ್ನು ಮಾಡುವಂಥ ಒಂದು ವ್ಯವಸ್ಥೆ ಅತ್ಯುತ್ತಮ ಉಪಕರಣ ಪಡೆಯಲಿಕ್ಕೆ ಸಾಧ್ಯವಾಗ್ತಾಯಿತ್ತು ಎಲ್ಲ ಒಂದು ವ್ಯವಸ್ಥೆ ಸೌಲಭ್ಯ ಸೌಕ್ಯಗಳು ಜ್ಞಾನ ಸಂಪರ್ಕ ವ್ಯವಸ್ಥೆಯಾಗಿ ನಿರ್ಮಾಣವಾಗಿ ಇವತ್ತು ಪೂರ ಪಟ್ಟಣ ಈ ಏನು ಕಾಣಿಕೆಯನ್ನು ಕೊಡ್ತಾಯಿದ್ದೇನೋ ಅದನ್ನು ಹಳ್ಳಿಗರು ಕೊಡಲಿಕ್ಕೆ ಸಾಧ್ಯ ಆ ಸಂಪನ್ನವಾದಂಥ ಒಂದು ಜ್ಞಾನವನ್ನು ಈ ಒಂದು ಹಳ್ಳಿಯಲ್ಲಿ ಜನ ಉದ್ಯಮಶೀಲರಾಗಿ ಅನೇಕ ಪ್ರಗತಿಪರವಾದಂಥ ಕೆಲಸಗಳನ್ನು ಮಾಡಿಕೊಳ್ಳಲಿಕ್ಕೆ ಅನುಕೂಲವಾಗ್ತಾಯಿದೆ ಅನ್ನುವಂಥ ವ್ಯವಸ್ಥೆಯನ್ನು ಅದು ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ತಾವು ಒಂದು ಈ ಗ್ರಾಮಕ್ಕೆ ಭೇಟಿ ಕೊಟ್ಟಿರುವಂಥ ಸಂದರ್ಭದಲ್ಲಿ ತಮಗಾಗಿರುವಂಥ ಒಂದು ಅನುಭವದವನ್ನು ತಾವು ಹೊತ್ತಿಗೆಯ ರೂಪದಲ್ಲಿ ನಮಗೆ ದಯಪಾಲಿಸಿದ್ದಾರೆ ಅದನ್ನೇ ಜಿ ಕೆ ಮಧ್ಯಸ್ಥವರು ನಮಗೆ ಕನ್ನಡಕ್ಕೆ ಅನುವಾದಿಸಿಕೊಟ್ಟಿದ್ದಾರೆ ಬಂಧುಗಳೇ ಈ ಒಂದು ಪಾಠದಲ್ಲಿ ಇರುವಂಥ ಕೆಳಗಿನ ಜಾಲವನ್ನು ಪೂರ್ಣಗೊಳಿಸಿರಿ ಅಂತ ಹೇಳಿದ್ದಾರೆ ಹಳ್ಳಿಗಳ ಅಭಿವೃದ್ಧಿಗೆ ಅವಶ್ಯಕವಾದಂಥ ಸೌಲಭ್ಯಗಳು ಏನೇನು ಅವಶ್ಯಕದ ಅನ್ನುವಂಥ ವ್ಯವಸ್ಥೆಯಲ್ಲಿ ಅಲ್ಲಿ ಮೊದಲು ಮೊಟ್ಟ ಮೊದಲನೆಯದಾಗಿ ತಮಗೆ ನೆನಪಿರಬೇಕು ಶಾಲೆ ಕಾಲೇಜು ಬ್ಯಾಂಕ್ ಇರ್ಬೋದು ಪೋಸ್ಟ್ ಆಫೀಸ್ ಇರ್ಬೋದು ಬಸ್ ನಿಲ್ದಾಣ ಇರ್ಬೋದು ಶುದ್ಧ ಕುಡಿಯುವ ನೀರಿನ ಘಟಕ ಇರ್ಬೋದು ವಿದ್ಯುತ್ ಸಂಪರ್ಕ ಇರ್ಬೋದು ಮಾರುಕಟ್ಟೆ ಇರ್ಬೋದು ದೂರಧ್ವನಿ ಕೇಂದ್ರ ಇರ್ಬೋದು ಅಷ್ಟೇ ಅಲ್ದೇ ವಾಹನ ಸೌಕರ್ಯಗಳಿರ್ಬೋದು ಆಮೇಲೆ ವಾಚನಾಲಯ ಹೀಗೆ ಹತ್ತು ಹಲವಾರು ಒಂದು ವ್ಯವಸ್ಥೆಗಳನ್ನು ನಾವು ಹಳ್ಳಿಗಳ ಅಭಿವೃದ್ಧಿಗೆ ಬೇಕಾಗಿರುವಂಥ ಅವಶ್ಯಕವಾಗಿರುವಂಥ ಸೌಲಭ್ಯಗಳು ಅಂಥೇಳೆ ನಾವು ತಿಳಿಸಬಹುದು ಅನ್ನುವಂಥದ್ದನ್ನು ನೋಡಬೇಕು ಅಷ್ಟೇ ಅಲ್ದೇ ಪ್ರಸ್ತುತವಾದಂತಹ ಒಂದು ಗದ್ಯದಲ್ಲಿ ಈಗಾಗಲೇ ಕೃತಿಗಳನ್ನು ಬಿಡಿಸುವಂಥ ವ್ಯವಸ್ಥೆಯಲ್ಲಿ ಅಂತರ್ಜಾಲ ಹೆಚ್ಚಾಗಲು ನೀವು ಕೈಗೊಳ್ಳಬೇಕಾಗಿರುವಂತಹ ವಿವಿಧ ಕ್ರಮಗಳು ಅನ್ನುವಂಥದ್ದನ್ನು ಕೇಳಿದರೆ ಅದು ನೀರನ್ನು ತಡೆಯಿರಿ ನೀರನ್ನು ಇಂಗಿಸಿರಿ ಬದುಗಳನ್ನು ತಯಾರಿಸಿರಿ ಇತ್ಯಾದಿ ಒಂದು ವ್ಯವಸ್ಥೆಗಳ ಮುಖಾಂತರವಾಗಿ ಯಾವ ರೀತಿಯಾಗಿ ನಾವು ನೀರನ್ನು ಸಂಗ್ರಹಿಸಬಹುದು ಅನ್ನುವಂಥ ವಿಚಾರಧಾರೆಗಳನ್ನು ನಾವು ಮಂಡಿಸಬೇಕು ಅಷ್ಟೇ ಅಲ್ಲದೇ ಆದ ಈ ಕೆಳಗಿನ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಅನ್ನುವಂಥ ಎಂಟು ಕೃತಿಗಳನ್ನು ಮಾಡಲಿಕ್ಕೆ ತಮಗೆ ತಿಳಿಸಿದ್ದಾರೆ ಆ ರೀತಿಯಾಗಿ ಕೃತಿಗಳನ್ನು ಬಿಡಿಸುವಂಥ ಕಾರ್ಯಗಳನ್ನು ತಾವು ಮಾಡಬೇಕು ನನ್ನ ನೆಚ್ಚಿನ ವಿಜ್ಞಾನಿ ಎನ್ನುವಂಥ ವಿಷಯದ ಮೇಲೆ ಹತ್ತಿಪ್ಪತ್ತು ಸಾಲುಗಳಲ್ಲಿ ನಿಬಂಧವನ್ನು ಬರೆಯಿರಿ ಅಂತ ಹೇಳಿ ಕಳೆದ ಕೇಳಿದ್ದಾರೆ ಇದು ತಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ನಿಬಂಧ ಲೇಖನಕ್ಕಾಗಿ ಅನುಕೂಲಕರವಾದಂಥ ಒಂದು ಕೃತಿ ಬಿಡಿಸುವಂಥ ವ್ಯವಸ್ಥೆ ಅದಕ್ಕಾಗಿ ದಯಮಾಡಿ ಎಲ್ಲರೂ ಈ ಕೃತಿ ಬಿಡಿಸುವಂತಹ ಕಾರ್ಯಗಳನ್ನು ಮಾಡಬೇಕು ಅನ್ನುವಂಥ ವಿಚಾರವನ್ನು ನಾನು ಇದ್ದೇನೆ ಪ್ರಸ್ತುತವಾದಂಥ ಒಂದು ಗದ್ಯಖಂಡ ಇಲ್ಲಿಗೆ ಮುಕ್ತಾಯವಾಗ್ತಾ ಇದೆ ಧನ್ಯವಾದಗಳು